ಆ ಸಂದರ್ಭದಲ್ಲಿ ಅವಳು ಕೂಡ ನಮ್ಮ ಕಂಪನಿ ವಿಕಿಪೀಡಿಯಾ ಬಗ್ಗೆ ಕೇಳಿದ್ಲು. ಆದ್ರೆ ಇಷ್ಟು ಕಡಿಮೆ ಟೈಮಲ್ಲಿ ನಮ್ಮ ಕಂಪನಿಗಳ ಬಗ್ಗೆ ಇಷ್ಟೊಂದು ತಿಳ್ಕೊತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವ್ದು ಹೇಗೆ ಆದ್ರೂ ಅಲ್ಲೇ ಸಮಯಕ್ಕೆ ಸರಿಯಾಗಿ ಮಿತ್ರನ ಹೆಂಡತಿಯಾಗಿ ಸ್ಟೇಜ್ ಮೇಲೆ ಹೋಗೋದು, ಆ ಸಮಯ ಸ್ಫೂರ್ತಿಯಿಂದ ನಿರ್ಧಾರ ತಗೊಳ್ಳೋದು ಯಾವ ಹುಡುಗಿ ಕೂಡ ಸುಲಭವಾದ ಕೆಲಸ ಅಲ್ಲರಿ. ಹಾಗಂತ ಯಾವುದೋ ಒಂದು ದೇಶಕ್ಕೆ ಹೋಗಿ ಅಷ್ಟು ದೊಡ್ಡ ಅವಾರ್ಡ್ ಫಂಕ್ಷನ್ನಲ್ಲಿ ಅಷ್ಟು ಬುದ್ಧಿವಂತಿಕೆಯಿಂದ ಅಂಥ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಅವಳನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ. ನೀನ್ ಹೇಳೋದು 100% ಕರೆಕ್ಟ್ ಅರವಿಂದ. ಇವತ್ತು ಆ ಹುಡುಗಿ ಇಲ್ದೆ ಹೋಗಿದ್ರೆ ಮಿತ್ರನಿಗೆ ಆ ಅವಾರ್ಡೇ ಸಿಕ್ತಿರ್ಲಿಲ್ಲ. ಆ ಹುಡುಗಿ ಅಷ್ಟು ಧೈರ್ಯ ಮಾಡಿ ಸ್ಟೇಜ್ ಮೇಲೆ ಹತ್ತದೆ ಹೋಗಿದ್ರೆ ಮಿತ್ರ ಇಷ್ಟು ದಿನ ಪಟ್ಟಂತ ಕಷ್ಟ ವ್ಯರ್ಥ ಆಗೋಗ್ತಿತ್ತು. ಅಷ್ಟೇ ಅಲ್ಲ ದೊಡ್ಡಪ್ಪ, ಅಣ್ಣ ಈ ಅವಾರ್ಡ್ ತಗೋತಿದ್ದಾರೆ ಅಂತ ಅದನ್ನ ತಗೊಳ್ಳೋದಕ್ಕೆ ಟರ್ಕಿವರೆಗೂ ಹೋಗ್ತಿದ್ದಾರೆ ಅಂತ ನಮ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಇವಾಗ ಏನಾದ್ರೂ ಅವಾರ್ಡ್ ರಿಜೆಕ್ಟ್ ಆಗಿದ್ದಿದ್ರೆ ನಮ್ ರಿಲೇಟಿವ್ಸ್ ಮುಂದೆ ನಾವೆಲ್ಲರೂ ತಲೆ ತಗ್ಸ್ಬೇಕಾಗ್ತಿತ್ತು. ನಮ್ ಬಿಸ್ನೆಸ್ ಅಲ್ಲೂ ಕೂಡ ಮರ್ಯಾದೆ ಹೋಗಿರೋದು. ಹೌದು ನಿಜನೇ, ನಾಳೆ ಎಲ್ರೂ ಮಿತ್ರಗೆ ಅವಾರ್ಡ್ ಸಿಗ್ಲಿಲ್ವಂತೆ, ನೀನ್ ಅಣ್ಣನಿಂದ ಅವಾರ್ಡ್ ವಾಪಸ್ ತಗೊಂಡ್ರು ಅಂತ ಎಲ್ರು ನಮ್ ಬಗ್ಗೆ ಹೀಯಾಳ್ಸಿ ಮಾತಾಡಕ್ ಶುರು ಮಾಡ್ತಾ ಇದ್ರು. ಹೋಗ್ಲಿ ಬಿಡಿ, ಅಲ್ಲಿ ಆ ಹುಡುಗಿಯಿಂದ ಮಿತ್ರಗೆ ಅವಾರ್ಡ್ ಸಿಕ್ತು, ಇಲ್ಲಿ ನಮ್ ಮರ್ಯಾದೆನೂ ಉಳಿತು. ಏನ್ರಿ ಅವಳು ಇಂಡಿಯಾಗ್ ಬರ್ತಿದ್ದ ಹಾಗೆ ಒಂದ್ಸಲ ಆ ಹುಡುಗಿನ ಮನೆ ಕರೆಸಿ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು ರೀ. ಅಯ್ಯಯ್ಯೋ, ಇವರೇನಾದ್ರೂ ಭಾಗ್ಯಲಕ್ಷ್ಮಿ ಮೀಟ್ ಮಾಡಬೇಕು ಅಂದ್ರೆ ಮನೆಗ್ ಬೆಂಕಿ ಬಿದ್ದಂಗೆ ಭಾಗ್ಯಲಕ್ಷ್ಮಿನೇ ಭಾಗ್ಯ ಅನ್ನೋ ವಿಷಯ ಗೊತ್ತಾಗೋದ್ರೆ ಇನ್ನೂ ಅವಳನ್ನ ಹೀನಾಯವಾಗಿ ಅವಮಾನ ಮಾಡ್ತಾರೆ, ಇನ್ಯಾವತ್ತು ಕ್ಷಮಿಸಕ್ಕಾಗಲ್ಲ ಅಂತ ಹೊರಗಾಕ್ತಾರೆ. ಏನ್ ಯೋಚನೆ ಮಾಡಿ, ಅವಳು ಇಂಡಿಯಾಗ್ ಬರ್ತಿದ್ದ ಹಾಗೆ ಆ ಹುಡುಗಿ ಹತ್ರ ನೀವೇ ಮಾತಾಡಿ ಒಂದ್ಸಲ ಮನೆ ಕರೆಸಿ, ಸರಿನಾ? ಹಾಗೆ ಆಗ್ಲಿ ಅರವಿಂದ, ಹಾಗೆ ಆಗ್ಲಿ, ಥ್ಯಾಂಕ್ಸ್ ಹೇಳೋಣ. ದೇವಿಯಾನಿ, ಜಗದೀಶ್ವರಿ ಅವರು ಯಾವಾಗ ಬರ್ತಾ ಇದ್ದಾರೆ? ನಾಳೆ ಬೆಳಗ್ಗೆ ಅಕ್ಕ. ಸರಿ ಸರಿ, ಅವ್ರು ಬರ್ಬೇಕಾದ್ರೆ ಏನೇನೆಲ್ಲ ಬೇಕು ಎಲ್ಲ ಜಾಗ್ರತೆಯಾಗಿ ನೋಡ್ಕೊಬೇಕು. ಸರಿ ಅಕ್ಕ. ಸಂಜನಾ, ನಾಳೆ ಬೆಳಗ್ಗೆ ನಿನ್ ಬಾವಿ ಗಂಡ ಬಾವಿ ಅತ್ತೆ ಮನೆಯವ್ರು ಬರ್ತಿದ್ದಾರೆ, ಸ್ವಲ್ಪ ಅವ್ರ ಕಣ್ಣಿಗೆ ಚೆನ್ನಾಗಿ ಕಾಣೋ ತರ ರೆಡಿಯಾಗು. ಅರ್ಥ ಆಯ್ತಾ? ವಿವೇಕಣ್ಣ, ಭಾಗ್ಯಲಕ್ಷ್ಮಿ, ಅಷ್ಟಕ್ಕೂ ನೀನ್ ಯಾರು, ಎಲ್ಲಿಂದ ಬಂದೆ, ನಮ್ಮ ಹತ್ರ ಯಾಕೆ ಇಷ್ಟೊಂದು ನಾಟಕ ಆಡ್ತಿದ್ಯಾ? ನೀವು ಅಷ್ಟಕ್ಕೂ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ನೀನ್ ಯಾರು ಅಂತ ನನಗೆ ಗೊತ್ತಾಗಿದೆ. ನೀನು ನಮ್ಮ ಒಪೋನೆಂಟ್ ಕಂಪನಿಗೆ ಸಂಬಂಧಪಟ್ಟವಳಲ್ವಾ? ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಾ ಮೇಡಮ್? ಮತ್ತಿನ್ನೇನು, ಮಿತ್ರ ನನ್ನ ಫ್ಯಾಮಿಲಿ ಬಗ್ಗೆ ಆಗ್ಲಿ ಅವ್ರ ಬಿಸ್ನೆಸ್ ಬಗ್ಗೆ ಆಗ್ಲಿ ಎಲ್ಲ ಡೀಟೇಲ್ಸ್ ನಿನಗೆ ಹೇಗ್ ಗೊತ್ತು? ಎಲ್ಲ ತಿಳ್ಕೊಂಡೆ ಮಿತ್ರ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಯಾ? ಏನ್ ಮಾಡಕ್ ಬಂದಿದ್ಯಾ? ಒಂದ್ ನಿಮಿಷ ನನ್ನ ಮಾತಾಡಕ್ ಬಿಡ್ತೀರಾ? ಮಿತ್ರ ಸರ್ ಜೊತೆಗೆ ಪ್ರವೀಣ್ ಮಿತ್ತಲ್ ಅವರು ಜಗಳ ಆಡ್ತಿದ್ದನ್ನ ನನ್ನ ಕಣ್ಣಾರೆ ನೋಡ್ದೆ. ಇಲ್ಲಿವರೆಗೂ ನಿನ್ ಮಾಡಿದ ತಪ್ಪುಗಳು ಸಾಕು, ಇನ್ನು ತಪ್ಪುಗಳನ್ನ ಮಾಡಿ ಸರ್ವನಾಶ ಆಗ್ಬೇಡ. ಇದು ಬ್ಯಾಂಗ್ಳೂರ್ ಅಲ್ಲ ಮಿತ್ರ, ಟರ್ಕಿ. ನೀನಿಲ್ಲಿ ವಿಸಿಟರ್ ಮಾತ್ರ, ಆದ್ರೆ ನಾನು ಇಲ್ಲೇ ವಾಸ ಮಾಡೋನು. ನನಗಿಲ್ಲಿ ನಿನಗಿಂತ ಜಾಸ್ತಿ ವ್ಯಾಲ್ಯೂ ಇದೆ, ಅದನ್ ಮರಿಬೇಡ. ಇನ್ನು ಮುಂದೆ ನಡೆಯೋದನ್ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿರು. ಮನುಷ್ಯ ಇವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕಂತ ಅನ್ಕೊಂಡಿದ್ದಾನೆ ಅನ್ನೋದು ಅರ್ಥ ಆಯ್ತು. ಅವ್ರಿಗೆ ನಿಮ್ ಮೇಲೆ ತುಂಬಾ ವರ್ಷದಿಂದ ಶತ್ರುತ್ವ ಇದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ಆ ಸಮಯದಲ್ಲಿ ನಿಮ್ಮನ್ನ ಏನೇ ಕೇಳಿದ್ರು ನೀವ್ ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಅದಕ್ಕೆ ನಾನು ತ್ರಿವಿಕ್ರಮ್ ಸರ್ಗೆ ಕಾಲ್ ಮಾಡಿದೆ. ಅವ್ರ ಹತ್ರ ಪ್ರವೀಣ್ ಮಿತ್ತಲ್ ಬಗ್ಗೆ
ಎಲ್ಲ ಇನ್ಫಾರ್ಮೇಶನ್ನ ತಿಳ್ಕೊಂಡೆ. ಆ ರೀತಿಯಾಗಿ ನನ್ಗೆಲ್ಲ ಗೊತ್ತಾಯ್ತು ಇದೇ ನಡೆದಿದ್ದು. ಏನೇ ಇದ್ರೂ ಮಿತ್ರ ಹತ್ರ ಮಾತಾಡ್ಬೋದಿತ್ತಲ್ವಾ, ಅವ್ರ ತಂದೆವರೆಗೂ ಯಾಕೆ ಹೋದೆ? ನಿನ್ಗೇನಾದ್ರೂ ಸೆನ್ಸ್ ಇದೆಯಾ ಮನೀಷಾ? ಈಗ ಭಾಗ್ಯಲಕ್ಷ್ಮಿ ಮಾಡಿದ್ರಲ್ಲಿ ತಪ್ಪೇನಿದೆ? ಅವಳಷ್ಟು ಪ್ರೀ ಪ್ಲಾನ್ಡ್ ಆಗಿರೋದ್ರಿಂದಾನೆ ಅವಾರ್ಡ್ ಫಂಕ್ಷನ್ ಅಲ್ಲಿ ಯಾವ ಅವಮಾನ ಆಗದೇನು ಹೊರಗೆ ಬಂದ್ವಿ. ಭಾಗ್ಯಲಕ್ಷ್ಮಿ ನಮಗೆ ತುಂಬಾನೇ ಸಹಾಯ ಮಾಡಿದಾಳೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ. ಇವತ್ತು ಅಷ್ಟು ಜನರ ಮುಂದೆ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ನಲ್ಲಿರೋ ಧೈರ್ಯನ ಮೆಚ್ಚಲೇಬೇಕು. ಆ ಅವಾರ್ಡ್ ತಗೊಳ್ಳೋದಕ್ಕೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೀನು ನೋಡಿಕೊಂಡೆ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೋಡ್ದ ಮನೀಷಾ, ಮೇಡ್ ಫಾರ್ ಈಚ್ ಇದರ್ ಅಂದ್ರೆ ಹಾಗಿರುತ್ತೆ. ನಾವು ಕೂಡ ಮೇಡ್ ಫಾರ್ ಈಚ್ ಇದರ್ ತರ ಆದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಏನಂತೀಯ? ಏನಾಯ್ತು ಮನೀಷಾ? ನೀವು ಹತ್ರ ಹಗ್ ಮಾಡ್ಕೊಂಡಿದ್ದಕ್ಕೆ ಮನೀಷಾ ಮೇಡಮ್ಗೆ ಕೋಪ ಬಂತು ಸರ್. ಮನೀಷಾ, ಇಷ್ಟು ಚಿಕ್ಕ ವಿಷಯಕ್ಕೆ ಸಪೋರ್ಟ್ ಆಗಿ ಹೊಡಿಬೇಕಾ? ನಾನು ಹೊಡೆದಿರೋ ವಿಷಯ ಪಕ್ಕಕ್ಕಿಡು, ಮೊದಲು ನಿನ್ನ ಕ್ಲೋಸ್ನೆಸ್ ಬಗ್ಗೆ ಮಾತಾಡು. ನಿನಗಷ್ಟು ಸಂತೋಷ ಆಗಿದ್ರೆ ಒಂದು ಶೇಕ್ ಹ್ಯಾಂಡಲ್ ಮುಗಿಸು. ಬಿ ಮೆಚ್ಯೂರ್ಡ್ ಮನೀಷಾ. ಒಂದು ಥ್ಯಾಂಕ್ಸ್ ಹೇಳೋ ಹಾಗೆ ಬೇರೆ ಉದ್ದೇಶದಿಂದ ಮಾಡ್ಕೊಳ್ಳೋ ಹಾಗೆ ಇರೋ ವ್ಯತ್ಯಾಸ ನಿನಗೆ ಗೊತ್ತಿಲ್ಲ. ಚಿಕ್ಕ ವಿಷಯನ ದೊಡ್ಡದ್ ಮಾಡೋದಕ್ಕೆ ನೋಡ್ಬೇಡ ಮನೀಷಾ. ನೋಡು ಮನೀಷಾ, ದಿಸ್ ಇಸ್ ಅ ಬಿಗ್ ಡೇ. ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕೇ ಹೊರತು ಹೀಗೆ ಬೇಡವಾಗ್ದಿರೋ ಮಾತುಗಳಿಂದ ಹಾಳು ಮಾಡ್ಕೋಬಾರ್ದು. ಸಪೋಟ ಪಾರ್ಟಿ ಮಾಡಕ್ಕೆ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗು. ಆಯ್ತು ಸರ್. ಜಾನುಗೆ ನನ್ನ ಪ್ರೀತಿ ಬಗ್ಗೆ ಹೇಳಿದ್ರು, ಅವಳ ಕಡೆಯಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ. ಈಗ ಅವಳನ್ನ ನಾನು ಹೇಗೆ ಫೇಸ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಇದೇನು ವಿವೇಕು, ನೇರವಾಗಿ ಮನೆಗೆ ಬಂದ್ಬಿಟ್ನಲ್ಲ, ಅವನ ಪ್ರಪೋಸಲ್ನ ನಾನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ನೇರವಾಗಿ ಮನೆಗೆ ಬಂದು ಕೇಳಬೇಕು ಅನ್ಕೊಂಡ. ಮತ್ತೆ ಆ ಟಾಪಿಕ್ ಮಾತಾಡಿದ್ರೆ ನಾನು ಏನು ಹೇಳಲಿ, ಏನು ಉತ್ತರ ಕೊಡಲಿ ಅವನಿಗೆ? ಏನ್ ವಿವೇಕ್, ನೇರವಾಗಿ ಮನೆಗೆ ಬಂದ್ಬಿಟ್ಟೆ? ನಾನು ನಿನಗೇನು ಉತ್ತರ ಕೊಡ್ಲಿಲ್ಲ ಅಂತ ಆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಬಂದ್ಬಿಟ್ಯಾ? ಜಾನು, ನಾನು ನಿನಗೋಸ್ಕರ ಬರಲಿಲ್ಲ, ಅತ್ತಿಗೆಗೋಸ್ಕರ ಬಂದೆ. ಇವಾಗ ಅಕ್ಕನ ಬಗ್ಗೆ ಕೇಳಿದ್ರೆ ಏನ್ ಹೇಳಲಿ, ಇವನ್ ಅಕ್ಕನಿಗೋಸ್ಕರ ಯಾಕೆ ಬಂದಿದ್ದಾನೆ? ಜಾನು, ಒಂದ್ಸಲ ಅತ್ತಿಗೆನ್ ಕರೀತ್ಯಾ? ನೀನ್ ಅಕ್ಕನ ಹತ್ರ ಏನ್ ಮಾತಾಡ್ಬೇಕು? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಜಾನು, ದಯವಿಟ್ಟು ಕರಿ. ಮುಖ್ಯವಾದ ವಿಷಯನೇ ಇರ್ಬೋದು, ಮಾಮೂಲಿ ಕೆಲ್ಸನೇ ಇರ್ಬೋದು, ಅದೆಲ್ಲ ನಮ್ಮಕ್ಕ ನಿಮ್ ಮನೆಗೆ ಬಂದ್ಮೇಲೆ ಮಾತಾಡ್ಕೊಳ್ಳಿ. ಅದೇನ್ ಜಾನು, ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದ್ರು, ನನ್ ಮಾತಲ್ಲಿ ನಿನಗೆ ನಂಬಿಕೆ ಬರ್ತಿಲ್ವಾ? ನಮ್ಮಕ್ಕ ನಿಮ್ ಮನೇಲಂತೂ ಸಂತೋಷವಾಗಿ ಇಲ್ಲ. ಕಡೆ ಪಕ್ಷ ಇಲ್ ಬಂದಾಗ್ಲಾದ್ರೂ ಸ್ವಲ್ಪ ಪ್ರಶಾಂತವಾಗಿ ಇರೋದಕ್ ಬಿಡಿ, ದಯವಿಟ್ಟು ನೀವಿನ್ನ ಹೊರಡ್ಬೋದು. ಅಷ್ಟಕ್ಕೂ ನಮ್ಮಕ್ಕ ಮನೇಲಿ ಇಲ್ಲ. ನನ್ ಮೇಲಿರೋ ಕೋಪಕ್ಕೆ ಸುಳ್ಳು ಹೇಳ್ತಾ ಇದೀಯಾ? ನಿಜವಾಗ್ಲೂ ಅಕ್ಕ ಮನೇಲಿಲ್ಲ. ಬಂದ್ಮೇಲೆ ನನ್ ವಿಷಯ ತಿಳಿಸ್ತೇನೆ ಬಿಡು, ಇವಾಗ ನೀನ್ ಹೊರಡು. ಹೇ ವಿವೇಕ್, ನಾವೆಲ್ಲ ನಿನ್ಗೆ ಈಗ ನೆನಪಾದ್ವಾ? ಅಕ್ಕ ಇಲ್ಲಿಗ್ ಬಂದೇ ಇಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೇನೋ, ಇವಾಗ ಏನ್ ಮಾಡ್ಲಿ? ಏನಿಲ್ಲ ಶಾಲಿನಿ, ಅದಕ್ಕೆ ನೋಡೋಣ ಅಂತ ಬಂದೆ.
ಏನು ಬಾಗೆ ನೋಡಕ್ಕಂತ ಇಲ್ ಬಂದ? ವಿವೇಕ್, ನನಗೆ ಹೇಳ್ದೆ ಅಲ್ವಾ, ನಾನು ಅಕ್ಕನ ಹತ್ರ ಹೇಳ್ತೀನಿ, ನೀನ್ ಹೊರಡು. ಜಾನು, ಅಲ್ಲ ಇಲ್ಲೇ ನಡೀತಿದೆ? ವಿವೇಕ್ ಬಾಗೇನ್ ಹೊಡ್ಕೊಂಡು ಇಲ್ಲಿ ಬರೋದೇನು? ಅದೆಲ್ಲ ದೊಡ್ಡ ಕತೆ ಬಿಡು ಶಾಲಿನಿ, ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ. ಆಮೇಲೆ ಆರಾಮಾಗಿ ಕುತ್ಕೊಂಡು ಹೇಳ್ತೀನಿ ಬಿಡು. ಅದಲ್ಲ ಜಾನು, ಒಂದ್ಸಲ ಅದಕ್ಕೇನ್ ಕರೆದ್ರೆ? ಕರೆಯೋದಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ನಾನು ಹೇಳ್ತೀನಿ ಅಂದೆ ಅಲ್ವಾ. ದಯವಿಟ್ಟು ನೀನ್ ಹೊರಡು. ಅಯ್ಯೋ ಜಾನು, ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ? ನಿಮ್ ಮಾತೆಲ್ಲ ಕೇಳ್ತಿದ್ರೆ ತಲೆ ಕೆಡ್ತಾ ಇದೆ. ನಿನ್ ತಲೆ ಕೆಟ್ಟರೂ ಪರವಾಗಿಲ್ಲ, ಇವಾಗ ಇಲ್ಲಿ ಏನ್ ನಡೀತಾ ಇದೆಯೋ, ನಾವ್ ಏನ್ ಮಾತಾಡ್ತಾ ಇದೀವೋ, ನೀನ್ ಅರ್ಜೆಂಟ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಂಗೆ ಅರ್ಥ ಆಯ್ತು ಬಿಡು ಜಾನು, ಅತ್ತಿಗೆ ಆ ಥರ ಮಾತಾಡೋದು ನಿನ್ಗೆ ಇಷ್ಟ ಇಲ್ಲ ಅಷ್ಟೇ ಅಲ್ವಾ? ಹ್ಮ್, ಬಾಯ್. ವಿವೇಕ್, ಜಾನು, ಅಲ್ಲ ವಿವೇಕ್ ಬಾಗೇನ್ ಹುಡ್ಕೊಂಡು ಇಲ್ಲಿ ಯಾಕೆ ಬಂದಿದ್ದ? ಬಾಗೆ ಅವ್ರ ಮನೇಲೇ ಅಲ್ವಾ ಇರೋದು? ಹಾಗಲ್ಲ ಶಾಲಿನಿ, ಒಂದು ಮುಖ್ಯವಾದ ವಿಷಯನ ಅಕ್ಕಂಗೆ ಹೇಳ್ಬೇಕು, ಅದನ್ನ ನೇರವಾಗಿ ಅಕ್ಕಂಗೆ ಹೇಳಿದ್ರೆ ಕೇಳಿಸ್ಕೊಳ್ತಿಲ್ಲ, ಅದಕ್ಕೆ ನಾನ್ ಹೇಳ್ಬೇಕು ಅಂತ ಕನ್ವಿನ್ಸ್ ಮಾಡಕ್ ಬಂದಿದ್ದ. ಅಬ್ಬಾ, ಡೈರೆಕ್ಟ್ ಆಗಿ ಹೇಳೋದ್ ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳೋದ್ ಯಾಕೆ? ಸಾರಿ ವಿವೇಕ್, ಅಕ್ಕ ನಮ್ಮ ಮನೇಲಿಲ್ಲ, ಅಕ್ಕ ಇಲ್ಲ ಅಂತಾನು ಹೇಳಕ್ಕಾಗಲ್ಲ, ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಗಿ ಬಂತು. ಐ ಆಮ್ ವೆರಿ ಸಾರಿ ವಿವೇಕ್. Cheers to the celebration. ಭಾಗ್ಯಲಕ್ಷ್ಮಿ, ನಿಮ್ ಬ್ಯಾಕ್ಗ್ರೌಂಡ್ ಏನು? ನಿಮ್ ತಂದೆ ಏನ್ ಮಾಡ್ತಾರೆ? ಅದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ ಮೇಡಮ್? ಜಸ್ಟ್ ತಿಳ್ಕೊಳ್ಳೋದಕ್ಕೆ, ನಿನಗೆ ಕ್ಲೋಸ್ ಆಗೋಕೆ. ಬಾಸ್ಗೂ ಎಂಪ್ಲಾಯಿಗೂ ಮಧ್ಯೆ ತಿಳ್ಕೋಬೇಕಾಗಿರೋಷ್ಟು ನಮ್ಮಿಬ್ರ ಮಧ್ಯೆ ಈಗಾಗಲೇ ಗೊತ್ತಲ್ಲ ಮೇಡಮ್. ಇನ್ನೂ ಹೊಸದಾಗಿ ನನ್ನ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ಳೋದಕ್ಕೆ ಅವಶ್ಯಕತೆ ಏನಿದೆ ಮೇಡಮ್? ನಿನ್ನ ಹತ್ರ ಹೇಗ್ ಬಾಯಿ ಬಿಡಿಸ್ಬೇಕೋ ನನಗ್ ಚೆನ್ನಾಗ್ ಗೊತ್ತು ಭಾಗ್ಯಲಕ್ಷ್ಮಿ. ಸರಿ ಬಿಡು, ಕ್ಯಾಶುಲ್ ಆಗಿ ಕೇಳ್ದೆ, ಅದನ್ನೆಲ್ಲ ಬಿಟ್ಬಿಡು. ಕುಡಿತೀಯಾ? ನನ್ಗದೆಲ್ಲ ಅಭ್ಯಾಸ ಇಲ್ಲ ಅಂತ ಆಗ್ಲೇ ಹೇಳದ್ನಲ್ಲ ಮೇಡಮ್. ಸರಿ, ನಿಂಗೋಸ್ಕರ ಜ್ಯೂಸ್ ತಗೊಂಡ್ ಬರ್ತೀನಿ. ಸರಿ, ಈ ಆರೆಂಜ್ ಜ್ಯೂಸ್ ಕುಡಿ. ಥ್ಯಾಂಕ್ ಯು ಮೇಡಮ್. ನಿನ್ನ ಕೊಬ್ಬು ಸ್ವಲ್ಪ ಜಾಸ್ತಿನೇ ಆಗಿದೆ ಭಾಗ್ಯಲಕ್ಷ್ಮಿ. ಬಾಸ್ ಅಂತ ಕೂಡ ನೋಡಿದೆ, ನನಗೆ ಎತ್ತರೋತ್ರ ಕೊಡ್ತೀಯಾ? ನಿಂಗೀಗ ಕೊಟ್ಟಿದ್ದು ಆಲ್ಕೋಹಾಲ್. ಈವಾಗ್ಲೇ ನಿನ್ ಬಾಯಿಂದ ಎಲ್ಲ ಸತ್ಯ ಹೊರಗೆ ಬರೋ ಥರ ಹೇಗ್ ಮಾಡ್ತೀನಿ ನೋಡ್ತಿರು.
ಹಾಯ್ ಮಿತ್ರ. ನೀನ್ ತುಂಬಾ ಹ್ಯಾಂಡ್ಸಮ್ ಆಗಿದ್ಯ ಗೊತ್ತಾ ಭಾಗ್ಯಲಕ್ಷ್ಮಿ? ಅರಿಯೋಕೆ ಇನ್ನು ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅನ್ಸ ಯಾಕೆ ಕರೀತ್ಯ ಮಿತ್ರ? ನಾನು ನಿನ್ ಹೆಂಡ್ತಿನೆ ತಾನೆ. ಏನು ವೈಫಾ? ಏಯ್, ನೀನೀಗ ಮಾತಾಡ್ಬೇಡ. ನಿನಗೇನಾಗಿದೆ ಭಾಗ್ಯಲಕ್ಷ್ಮಿ? ಆಗ್ಲೇ ಸ್ಟೇಜ್ ಮೇಲೆ ಹೇಳಿದ್ನಲ್ಲ ಮಿತ್ರ, ನಾನು ನಿನ್ ವೈಫ್ ಅಂತ. ಹಾಗಿದ್ಮೇಲೆ ಹೆಂಡತಿ ಅಂತ ಕರಿಬೇಕು ತಾನೆ? ಆ ಫಂಕ್ಷನ್ ಸಾಕ್ಷಿಯಾಗಿ ನಾವಿಬ್ರು ಮತ್ತೆ ಗಂಡ ಹೆಂಡತಿ ಆಗ್ಬಿಟ್ವಿ. ಪ್ರಪಂಚಕ್ಕೆ ನಾವು ಆಲ್ರೆಡಿ ಕಪಲ್ಸ್ ಆಗಿದ್ದೀವಿ. ಇನ್ನು ನಮ್ಮ ಮಧ್ಯ ಈ ದೂರ ಯಾಕೆ? ಇನ್ ಮುಂದೆ ನಾನ್ ನಿನ್ ಹೆಂಡತಿನೇ, ನೀನು ನನ್ ಗಂಡನೇ. ಗಡಪ್ ಮ್ಯಾನ್, ಗಡಪ್. ಡ್ಯಾನ್ಸ್ ಮಾಡೋಣ, ಡ್ಯಾನ್ಸ್ ಮಾಡೋಣ. ಡ್ಯಾನ್ಸ್ ಡ್ಯಾನ್ಸ್. ಏ ಭಾಗ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಡ್ಯಾನ್ಸ್ ಮಾಡೋಣ. ಏ ಭಾಗ್ಯಲಕ್ಷ್ಮಿ, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಭಾಗ್ಯಲಕ್ಷ್ಮಿ? ನೀನು ತುಂಬಾ ಬುದ್ಧಿವಂತೆ, ಸಂಸ್ಕಾರ ಇರೋ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ಆಮ್ ವೆರಿ ಸಾರಿ ಸರ್. ನಿನ್ ಕ್ಯಾರೆಕ್ಟರ್ ಇಸ್ ಚೀಪ್ ಅಂತ ಗೊತ್ತಿದ್ದಿದ್ರೆ ನಿನ್ನ ನನ್ನ ಹತ್ರಕ್ಕೂ ಬರಕ್ ಬಿಡ್ತಾ ಇರಲಿಲ್ಲ. ನನ್ನ ಆಫೀಸಲ್ಲಿ ಕೆಲಸ ಕೂಡ ಕೊಡ್ತಾ ಇರಲಿಲ್ಲ. ರೈಟ್ ನೌ ಇದೇ ಕ್ಷಣದಿಂದ ನಿನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದೀನಿ. ಗೆಟ್ ಲಾಸ್ಟ್. ಲಕ್ಷ್ಮಿ, ಇವಾಗ ನಡೆಯೋದು ಇದೆ. ನಿನ್ ಬಾಲನ್ ಹೇಗ್ ಕಟ್ ಮಾಡ್ತೀನೋ ನೋಡ್ತಿರು. ಸಾರಿ ಭಾಗ್ಯಲಕ್ಷ್ಮಿ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಭಾಗ್ಯಲಕ್ಷ್ಮಿ, ಜ್ಯೂಸ್ ತಗೋ. ಥ್ಯಾಂಕ್ ಯು ಮೇಡಮ್. ಏ ಸಪೋರ್ಟ್ ಆಗ್, ಕಣ್ ಕಾಣ್ಸಲ್ವಾ? ಪರವಾಗಿಲ್ಲ ಬಿಡಿ ಮೇಡಮ್, ನಾನು ಹೋಗಿ ಇನ್ನೊಂದ್ ಕೂಲ್ ಡ್ರಿಂಕ್ ತರ್ತೇನೆ. ನಿನ್ನ ಬಿಟ್ಬಿಡು ಸಪೋಟ ಸರ್, ನೀನು ಹೋಗಿ ಭಾಗ್ಯಲಕ್ಷ್ಮಿ ಇನ್ನೊಂದ್ ಚೂಸ್. ಓಕೆ ಸರ್. ನೀನ್ ಬಾ ಕೂತ್ಕೋ.
ಭಾಗ್ಯ,